ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಸಂಜೀವ್ ಕುಲಕರ್ಣಿ ಕನ್ಸಲ್ಟೆಂಟ್ ಸರ್ಜಿಕಲ್ ಆಂಕಾಲಜಿಸ್ಟ್ ಹಾಗೂ ರೋಬೋಟಿಕ್ ಸರ್ಜನ್ ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ಬಸವನಗುಡಿ ಬೆಂಗಳೂರು ಇವತ್ತು ನಾವು ಎದೆಯಲ್ಲಿ ಬರುವಂತ ಒಂದು ಗಡ್ಡೆ ಥೈಮೋಮಾ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ ಈ ಗಡ್ಡೆಯು ಥೈಮಸ್ ಅನ್ನೋ ಗ್ಲ್ಯಾಂಡ್ ಅಲ್ಲಿ ಬೆಳೆಯುತ್ತದೆ ಈ ಥೈಮಸ್ ಅನ್ನೋ ಗ್ಲ್ಯಾಂಡ್ ಏನಿರುತ್ತೋ ನಮ್ಮ ಎದೆಯಲ್ಲಿ ಬ್ರೆಸ್ಟ್ ಬೋನ್ ಹಾಗೂ ಹಾರ್ಟಿನ ನಡುವೆ ಸಿಚುವೇಟ್ ಆಗಿರುತ್ತೆ ಇದರಲ್ಲಿ ಟಿ ಲಿಂಫೋಸೈಟ್ಸ್ ಅಂತ ನಮ್ಮ ರೋಗ ನಿರೋಧಕ ಶಕ್ತಿಗೆ ಬೇಕಾಗಿರುವಂತ ಸೆಲ್ ಉತ್ಪಾದನೆ ಆಗ್ತಾ ಇರುತ್ತೆ ಈ ಥೈಮಸ್ ಗ್ಲ್ಯಾಂಡ್ ಅನ್ನೋದು ಎರಡು ತರ ಸೆಲ್ ಗಳಿಂದ ಉತ್ಪನ್ನ ಆಗಿರುತ್ತೆ ಒಂದು ಎಪಿಥೀಲಿಯಲ್ ಸೆಲ್ಸ್ ಇನ್ನೊಂದು ಲಿಂಫೋಸೈಟ್ಸ್ ಈ ಎಪಿಥೀಲಿಯಲ್ ಸೆಲ್ಸ್ ಇಂದ ಆಗುವಂತ ಟ್ಯೂಮರ್ ಗಳಿಗೆ ನಾವು ಇದರ ಥೈಮೋಮಾ ಅಥವಾ ಥೈಮಿಕ್ ಕಾರ್ಸಿನೋಮಾ ಅಂತ ಹೇಳ್ತೀವಿ ಲಿಂಫೋಸೈಟ್ಸ್ ಗಳಿಂದ ಬರುವ ಟ್ಯೂಮರ್ ಗಳಿಗೆ ನಾವು ಲಿಂಫೋಮಾ ಅಂತ ಹೇಳ್ತೀವಿ ಈ ಥೈಮೋಮಾ ಮತ್ತು ಥೈಮಿಕ್ ಕಾರ್ಸಿನೋಮಾಗಳು ಇದರಿಂದ ಉತ್ಪನ್ನ ಆಗೋದು ಏನು ಡಿಫ್ರೆನ್ಸ್ ಅಪ್ಪ ಇದರಲ್ಲಿ ಅನ್ನೋದು ಥೈಮೋಮಾ ಅನ್ನೋದು ಸ್ವಲ್ಪ ಲೆಸ್ ಎಗ್ರೆಸಿವ್ ಅಂದರೆ ಅದಕ್ಕೆ ಹರಡುವಂಥ ಪ್ರವೃತ್ತಿ ಇರೋದಿಲ್ಲ ಥೈಮಿಕ್ ಕಾರ್ಸಿನೋಮಾ ಅನ್ನೋದು ತುಂಬ ಎಗ್ರೆಸಿವ್ ಅದಕ್ಕೆ ಹರಡುವಂಥ ಪ್ರವೃತ್ತಿ ಇರುತ್ತೆ ಸಾಧಾರಣವಾಗಿ ಈ ಟ್ಯೂಮರ್ಗಳು 40-75 ವರ್ಷದ ನಡುವೆ ಬರುತ್ತೆ ನಮಗೆ ಸಾಧಾರಣವಾಗಿ ಪೇಷಂಟ್ ಅವರು ಕೇಳೋ ಪ್ರಶ್ನೆ ಏನಪ್ಪ ಅಂದರೆ ಈ ಥೈಮೋಮಾ ಅಂತ ಹೇಳ್ತೀರಿ ಇದು ಕ್ಯಾನ್ಸರಾ ಹೌದಾ ಅಲ್ವಾ ಅಂತ ಕೇಳ್ತಾರೆ ನಾನೇನು ಹೇಳೋದು ಅಂದರೆ ಥೈಮೋಮಾ ಅನ್ನೋದು ಕ್ಯಾನ್ಸರ್ ಥರಾನೇ ಬಟ್ ಅದಕ್ಕೆ ಹರಡುವಂಥ ಪ್ರವೃತ್ತಿ ಇರಲ್ಲ ಅದು ಇದ್ದಲ್ಲೇ ಎಗ್ರೆಸಿವ್ ಆಗಿ ಅಂದರೆ ಅಲ್ಲಿ ಎದೆಯಲ್ಲೇನೇ ಪಕ್ಕದಲ್ಲಿ ಇಂಪಾರ್ಟೆಂಟ್ ಆರ್ಗನ್ಸ್ ಇರುತ್ತೆ ಹಾರ್ಟ್ ಇರುತ್ತೆ ಲಂಗ್ ಇರುತ್ತೆ ದೊಡ್ಡ ದೊಡ್ಡ ರಕ್ತನಾಳಗಳಿರುತ್ತೆ ಅದಕ್ಕೆ ಅದು ಒತ್ತಿ ಪ್ರೆಷರ್ ಸಿಂಪ್ಟಮ್ಸ್ ಅಂತ ಕೊಡ್ಬೋದು ಸೊ ಅದು ಲೋಕಲಿ ಎಗ್ರೆಸಿವ್ ಟ್ಯೂಮರ್ ಅಂತ ನಾನು ಹೇಳ್ತೀವಿ ನಾವು ಈ ಥೈಮೋಮಾ ಯಾಕೆ ಬರುತ್ತೆ ಅಂತ ಸರಿಯಾಗಿ ಕಾರಣಗಳು ನಮಗೆ ಗುರುತಿಲ್ಲ ಸೊ ಇಲ್ಲಿ ಏನು ಇಂಪಾರ್ಟೆಂಟ್ ಅಪ್ಪ ಅಂತ ಯಾಕೆ ಬರುತ್ತೆ ಅಂತ ಗುರುತಿಲ್ಲ ಬಟ್ ಬಂದರೆ ಏನು ಸಿಂಪ್ಟಮ್ಸ್ ಬರ್ಬೋದು ನಮಗೆ ಹೇಗೆ ಮ್ಯಾನೇಜ್ ಮಾಡಬೇಕು ಏನು ಟ್ರೀಟ್ಮೆಂಟ್ ತೊಗೋಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಇಂಪಾರ್ಟೆಂಟಾಗಿ ಥೈಮೋಮಾದಲ್ಲಿ ಎರಡು ಥರ ರೋಗ ಲಕ್ಷಣಗಳು ಬರುತ್ತೆ ಒಂದು ಅದು ದೊಡ್ಡದಾಗಿದ್ದಾಗ ಅದು ಅಲ್ಲೇ ಪ್ರೆಷರ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ ಅದರಲ್ಲಿ ಏನಪ್ಪ ಇಂಪಾರ್ಟೆಂಟ್ ಅಂದರೆ ಬ್ರೀದಿಂಗ್ ಡಿಫಿಕಲ್ಟಿ ಆಗಿರ್ಬೋದು ಅಥವಾ ಕೆಮ್ಮಿರ್ಬೋದು ಅಥವಾ ಈ ರಕ್ತನಾಳದ ಮೇಲೆ ಒತ್ತಡ ಆದರೆ ಅದಕ್ಕೆ ನಾವು ಎಸ್ ವಿ ಸಿ ಸಿಂಡ್ರೋಮ್ ಅಂತ ಹೇಳ್ತೀವಿ ಮುಖ ಉದ್ಕೊಳ್ಳುತ್ತೆ ಸೊ ಇವೆಲ್ಲ ಸ್ವಲ್ಪ ಕೇರ್ಫುಲ್ಲಾಗಿ ಇರಬೇಕು ಎರಡನೇದ್ದು ಇದರಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಸಿಂಪ್ಟಮ್ಸ್ ಅಂದರೆ ಪ್ಯಾರಾನಿಯೋಪ್ಲಾಸ್ಟಿಕ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ ಇದರಲ್ಲಿ ಒನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಮಯಸ್ಥೆನಿಯಾ ಗ್ರೇವಿಸ್ ಅಂತ ಬರುತ್ತೆ ಇದರಲ್ಲಿ ಏನಪ್ಪ ಅಂದರೆ ಕಣ್ಣು ರೆಪ್ಪೆ ಕೆಳಗೆ ಬರೋದು ಟೋಸಸ್ ಅಂತ ಕರಿತೀವಿ ನಾವು ಅದನ್ನು ಅಥವಾ ಕಣ್ಣು ಮಂಜಾಗೋದು ಎರಡೆರಡು ಥರ ಕಾಣೋದು ನಮ್ಮ ಸ್ನಾಯುಗಳು ವೀಕ್ ಆಗೋದು ಮಸಲ್ ವೀಕ್ನೆಸ್ ಆಗೋದು ಇವೆಲ್ಲ ಕಂಡು ಬರುತ್ತೆ ಈ ಮಯಸ್ಥೆನಿಯಾ ಗ್ರೇವಿಸ್ ಅನ್ನೋದು ಮೊದಲೇ ಕಂಡು ಹಿಡಿದ್ರೆ ಈ ಪೇಷಂಟ್ಗಳಲ್ಲಿ ನಾವು ಚೆಕ್ ಮಾಡಿದರೆ 15-20% ಪೇಷಂಟ್ಗಳಲ್ಲಿ ಥೈಮೋಮಾ ಇರುತ್ತೆ ಅಥವಾ ನಾವು ಫಸ್ಟ್ ಥೈಮೋಮಾ ಅಂತ ಕಂಡು ಹಿಡಿದ್ರೆ ಈ ಪೇಷಂಟ್ಗಳಲ್ಲಿ 30-50% ಜನಕ್ಕೆ ಮಯಸ್ಥೆನಿಯಾ ಗ್ರೇವಿಸ್ ಇರುತ್ತೆ ಮಯಸ್ಥೆನಿಯಾ ಗ್ರೇವಿಸ್ ಅಲ್ಲದೆ ಈ ಪೇಷಂಟ್ಗಳಲ್ಲಿ ರಕ್ತಹೀನತೆ ಅನಿಮಿಯಾ ಆಗ್ಬೋದು ಇದು ಈ ಪ್ಯಾರಾನಿಯೋಪ್ಲಾಸ್ಟಿಕ್ ಸಿಂಡ್ರೋಮಿಗೆ ನಾವು ಪ್ಯೂರ್ ರೆಡ್ ಸೆಲ್ ಅಪ್ಲೇಸಿಯಾ ಅಂತ ಕರಿತೀವಿ ಇದಲ್ಲದೆ ಕೆಲವು ಜನಕ್ಕೆ ಹೈಪೋಗ್ಯಾಮಾಗ್ಲೋಬಿನೇಮಿಯಾ ಅಂದರೆ ಶರೀರದಲ್ಲಿ ಆ್ಯಂಟಿಬಾಡೀಸ್ ಉತ್ಪನ್ನ ಕಮ್ಮಿ ಆಗಿರುತ್ತೆ ಅವರಿಗೆ ಈ ಇನ್ಫೆಕ್ಷನ್ಗಳು ತುಂಬ ಕಾಮನ್ ಆಗಿರುತ್ತೆ ಈ ಪ್ಯಾರಾನಿಯೋಪ್ಲಾಸ್ಟಿಕ್ ಸಿಂಡ್ರೋಮ್ಸ್ ಅಂತ ನಾವು ಮಾತಾಡಿದ್ವಿ ಇದರ ಅರ್ಥ ಏನಪ್ಪ ಅಂತಂದರೆ ಇದು ಥೈಮೋಮಾ ಹರಡಿಬಿಟ್ಟು ಕಾಸ್ ಮಾಡುವಂಥ ಪ್ರಾಬ್ಲಮ್ಸ್ ಅಲ್ಲ ಇದು ಇದರಲ್ಲಿ ಏನಂದರೆ ನಮ್ಮ ಶರೀರದಲ್ಲೇ ನಮ್ಮ ನಾರ್ಮಲ್ ಶರೀರದ ಸೆಲ್ಸ್ ವಿರುದ್ಧನೇ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆಗುತ್ತೆ ಇದಕ್ಕೆ ನಾವು ಪ್ಯಾರಾನಿಯೋಪ್ಲಾಸ್ಟಿಕ್ ಸಿಂಡ್ರೋಮ್ ಅಂತ ಕರಿತೀವಿ ಸೊ ಈ ಥೈಮೋಮಾ ಪೇಷಂಟ್ಗಳಲ್ಲಿ ಸಿಂಪ್ಟೊಮ್ಯಾಟಿಕ್ ಅಂದರೆ ರೋಗ ಲಕ್ಷಣಗಳು ಬರೋದು ಕೆಲವೇ ಕೆಲವೊಬ್ಬರು ಜನರಲ್ಲಿ ಎಷ್ಟೋ ಜನರಲ್ಲಿ ಇದು ಅಸಿಂಪ್ಟೊಮ್ಯಾಟಿಕ್ ಅಂದರೆ ನಾವು ಯಾವುದೋ ಬೇರೆ ಕಾರಣಕ್ಕೆ ಎಕ್ಸ್ರೇನು ಸಿ ಟಿ ಸ್ಕ್ಯಾನು ಮಾಡಿಸಿರ್ತೀವಿ ಅದರಲ್ಲಿ ಇದು ಕಂಡು ಬರುತ್ತೆ ಸೊ ಇದನ್ನು ನಾವು ಒಮ್ಮೆ ಕಂಡು ಹಿಡಿದಾಗ ಅಥವಾ ಕಾಣ್ಕೊಳ್ಳೋಕ್ಕೆ ಬೇಕಾಗಿರುವಂಥ ಇನ್ವೆಸ್ಟಿಗೇಷನ್ಸ್ ಏನಂತ ನೋಡೋಣ ಫಸ್ಟಾಗಿ ನಾವು ಒಂದು ಕಾಂಟ್ರಾಸ್ಟ್ ಎನ್ಹಾನ್ಸ್ ಸಿ ಟಿ ಸ್ಕ್ಯಾನ್ ಅಂತ ಮಾಡ್ತೀವಿ ಅಂದರೆ ಇದು ಗಡ್ಡೆ ಎಷ್ಟು ದೊಡ್ಡದಾಗಿದೆ ಅಕ್ಕಪಕ್ಕದಲ್ಲಿರೋ ಯಾವುದಾದ್ರೂ ಮೇಜರ್ ಆರ್ಗನ್ಸಿಗೆ ಇನ್ವಾಲ್ವ್ ಆಗಿದೆಯಾ ಅದನ್ನು ನೋಡ್ತೀವಿ ಎರಡನೇದಾಗಿ ಕೆಲವೊಂದು ಪೇಷಂಟಲ್ಲಿ
ಪೆಟ್ ಸ್ಕ್ಯಾನ್ ಅಂತ ಮಾಡಿಸ್ತೀವಿ. ಇದೇನಾದರೂ ಹರಡ್ ಹೋಗಿರೋಂಥ ಚಾನ್ಸ್ ಇದೆಯಾ ಅಥವಾ ಡಯಾಗ್ನೋಸ್ಟಿಕ್ ಡೈಲೆಮಾ ಅಂತ ಹೇಳ್ತೀವಿ, ಇದು ಥೈಮೋಮಾ ಅಲ್ಲದೆ ಬೇರೆ ಏನಾದರೂ ಇರಬಹುದಾ ಅನ್ನೋ ಅಂಥ ಸಂದರ್ಭದಲ್ಲಿ ನಾವು ಪೆಟ್ ಸ್ಕ್ಯಾನ್ ಕೂಡ ಮಾಡಿಸ್ತೀವಿ. ಇನ್ನೊಂದೇನಪ್ಪ ಅಂದರೆ ಬಯೋಪ್ಸಿನೂ ಮಾಡ್ತೀವಿ. ಇದರಿಂದ ಒಂದು ಪೀಸ್, ಒಂದು ಸಣ್ಣ ತುಣುಕನ್ನು ತೆಗೆದುಬಿಟ್ಟು ಟೆಸ್ಟ್ ಮಾಡಿಸ್ತೀವಿ. ಈ ಜಾಗದಲ್ಲಿ, ಈ ಥೈಮಸ್ ಅನ್ನುವಂಥ ಜಾಗದಲ್ಲಿ ಬೇರೆ ಟ್ಯೂಮರ್ಗಳು ಬರ್ಬೋದು. ಈ ಜಾಗಕ್ಕೆ ನಾವು ಆ್ಯಂಟೀರಿಯರ್ ಮಿಡಿಯಾಸ್ಟಿನಮ್ ಅಂತ ಕರಿತೀವಿ. ಇದರಲ್ಲಿ ಥೈಮೋಮಾ ಅಲ್ಲದೆ ಜರ್ಮ್ ಸೆಲ್ ಟ್ಯೂಮರ್ ಅಥವಾ ಲಿಂಫೋಮಾ ಕೂಡ ಬರ್ಬೋದು. ಇಂಥ ಡಯಾಗ್ನೋಸ್ಟಿಕ್ ಡೈಲೆಮಾ ಇದ್ದಾಗ ನಾವು ಬಯೋಪ್ಸಿ ಮಾಡಿದ್ರೆ ನಮಗೆ ಡಯಾಗ್ನೋಸಿಸ್ ಖಚಿತವಾಗುತ್ತದೆ. ಒಮ್ಮೆ ನಾವು ಸ್ಕ್ಯಾನ್ ಆದಮೇಲೆ ನಾವು ಇದರಲ್ಲಿ ಏನು ನೋಡ್ತೀವಿ ಅಂದರೆ, ವೆದರ್ ಇಟ್ ಈಸ್ ಲೋಕಲೈಸ್ಡ್ ಡಿಸೀಸ್ ಅಂದರೆ ಅದನ್ನು ನಾವು ಪೂರ್ತಿಯಾಗಿ ತೆಗಿಬೋದಾ ಶಸ್ತ್ರಚಿಕಿತ್ಸೆದಲ್ಲಿ, ಅಥವಾ ಎರಡನೇದು ಲೋಕಲಿ ಅಡ್ವಾನ್ಸ್ಡ್ ಅಂತ ಹೇಳ್ತೀವಿ. ಅಂದರೆ ಕಾಯಿಲೆ ಅಲ್ಲೇ ಇರುತ್ತೆ, ಬಟ್ ಅಲ್ಲಿರೋಂಥ ಲಂಗ್ಸಿಗೋ ಹಾರ್ಟಿಗೋ ಅಥವಾ ನರಗಳಿಗೆ ಅದು ಇನ್ವಾಲ್ವ್ ಅಥವಾ ಹಿಡ್ಕೊಂಡು ಬಿಟ್ಟಿರುತ್ತೆ. ಅಥವಾ ಮೂರನೇದ್ದು ಬೇರೆ ಎಲ್ಲೋ ಸ್ಪ್ರೆಡ್ ಆಗಿ ಹೋಗಿದೆ, ಅಥವಾ ಈ ಪ್ಲೂರಲ್ ಎಫ್ಯೂಷನ್ ಅಂತ ಹೇಳ್ತೀವಿ, ಎದೆ ಒಳಗಡೆ ನೀರು ತುಂಬಿಕೊಂಡಿದೆ, ಅಥವಾ ಹಾರ್ಟಲ್ಲಿ ಪೆರಿಕಾರ್ಡಿಯಲ್ ಎಫ್ಯೂಷನ್ ಆಗಿದೆಯಾ ಅಂತ ನಾವು ನೋಡ್ತೀವಿ. ಇದೆಲ್ಲ ನೋಡಾದಮೇಲೆ ಒಂದು ಟ್ರೀಟ್ಮೆಂಟ್ ಪ್ಲ್ಯಾನ್ ಅಂತ ಮಾಡ್ತೀವಿ. ಇದರಲ್ಲಿ ಲೋಕಲೈಸ್ಡ್ ಡಿಸೀಸ್ ಆದಲ್ಲಿ ನಾವು ಶಸ್ತ್ರಚಿಕಿತ್ಸೆ ಮಾಡಿ ಇದನ್ನು ಕ್ಯೂರ್ ಮಾಡ್ಬೋದು. ಎಲ್ಲ ಕಾಯಿಲೆಗಳಲ್ಲಿ ಬರೋ ಥರ ಇದರಲ್ಲೂ ನಾಲ್ಕು ಸ್ಟೇಜಸ್ ಇದೆ. ಒಂದನೇ ಸ್ಟೇಜ್ ಅಂದರೆ ಅರ್ಲಿ ಸ್ಟೇಜ್, ಎರಡು ಮೂರನೇ ಸ್ಟೇಜ್ ಅಂದರೆ ಅಲ್ಲಿ ಲೋಕಲಿ ಅಡ್ವಾನ್ಸ್ಡ್ ಅಂತ ಹೇಳ್ತೀವಿ, ಇನ್ನು ನಾಲ್ಕನೇ ಸ್ಟೇಜ್ ಅಂದರೆ ಹರಡು ಹೋಗಿರೋವಂಥ ಸ್ಟೇಜು. ಸೊ ಒಂದನೇ ಸ್ಟೇಜಲ್ಲಿ ನಾವು ಶಸ್ತ್ರಚಿಕಿತ್ಸೆ ಮಾಡಿ ಇದನ್ನು ಕಂಪ್ಲೀಟಾಗಿ ತೆಗಿಬೋದು. ಇದ ನಂತರ ಯೂಶ್ವಲಿ ರೇಡಿಯೇಷನ್ ಥೆರಪಿ ಬೇಕಾಗಲ್ಲ. ಸ್ಟೇಜ್ ಟೂ ಮತ್ತು ಸ್ಟೇಜ್ ತ್ರೀಯಲ್ಲಿ ಇದನ್ನು ನಾವು ಕಂಪ್ಲೀಟಾಗಿ ತೆಗೆದ್ರೂ ಮುಂದೆ ರೇಡಿಯೇಷನ್ ಅನ್ನೋದು ಬೇಕಾಗಿ ಬರ್ಬೋದು. ಇನ್ನೊಂದು ಸ್ಟೇಜ್ ಫೋರ್ ಅನ್ನೋದರಲ್ಲಿ ಹರಡು ಹೋಗಿರೋ ಕಾಯಿಲೆಗೆ ನಾವು ಇದರ್ ಕೀಮೋಥೆರಪಿ ಅಥವಾ ಕೆಲವು ಜನರಲ್ಲಿ ರೇಡಿಯೇಷನ್ ಥೆರಪಿ ಅಂತ ಯೂಸ್ ಮಾಡ್ತೀವಿ. ಈ ಪ್ಯಾಥೊಲಾಜಿಕಲ್ ಪಾರ್ಟ್ ಆಫ್ ಥೈಮೋಮಾ ನೋಡೋಕೆ ಹೋದರೆ ಇದರಲ್ಲಿ ಟೈಪ್ WHO ಕ್ಲಾಸಿಫಿಕೇಷನ್ ಇದೆ. ಇದರಲ್ಲಿ ಥೈಮೋಮಾ ಟೈಪ್ ಎ, ಟೈಪ್ ಬಿ, ಟೈಪ್ ಎ ಬಿ ಅಂತ ಬರುತ್ತೆ, ಅಥವಾ ಟೈಪ್ ಸಿ ಅಂತಲೂ ಬರುತ್ತೆ. ಟೈಪ್ ಸಿ ಅಂದರೆ ಥೈಮಿಕ್ ಕಾರ್ಸಿನೋಮಾ, ಇವುಗಳು ಎಗ್ರೆಸಿವ್ ಕಾರ್ಸಿನೋಮಾ ಆಗಿರುತ್ತೆ. ಇನ್ನು ನಾವು ಡೈರೆಕ್ಟಾಗಿ ಸರ್ಜರಿ ಮಾಡೋಕ್ಕೆ ಬರದೇ ಇರೋ ಪೇಷಂಟ್ಗಳಲ್ಲಿ ನಾವು ಮುಂಚೆ ಕೀಮೋಥೆರಪಿ ಕೊಡ್ತೀವಿ, ಇನ್ನು ಕೆಲವೊಬ್ಬರಲ್ಲಿ ನಾವು ರೇಡಿಯೇಷನ್ ಥೆರಪಿ ಕೊಡ್ತೀವಿ. ಇದು ಸ್ವಲ್ಪ ಸೈಕಲ್ ಆದಮೇಲೆ ಅದು ಗಡ್ಡೆ ತೆಗೆಯೋ ಥರ ಆಗಿದ್ದರೆ ಮುಂದೆ ನಾವು ಆಪರೇಷನ್ ಕೂಡ ಮಾಡ್ತೀವಿ. ಇನ್ನು ನಾಲ್ಕನೇ ಸ್ಟೇಜ್ ಹಂತದಲ್ಲಿ ನಾವು ಸರ್ಜರಿ ಮಾಡೋಕ್ಕಾಗಲ್ಲ, ಅವರಿಗೆ ನಾವು ಕೀಮೋಥೆರಪಿ ಕೊಟ್ಟು ಆ ಡಿಸೀಸನ್ನು ಕಂಟ್ರೋಲಲ್ಲಿ ಇಡ್ತೀವಿ. ಈ ಥೈಮೋಮಾದಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಪ್ಪ ಅಂದರೆ, ಈ ಪೇಷಂಟ್ಗಳಲ್ಲಿ ಸಾಧಾರಣವಾಗಿ ಮಯಸ್ಥೆನಿಯ ಗ್ರೇವಿಸ್ ಕಂಡು ಬರೋದ್ರಿಂದ ನಾವು ಸರ್ಜರಿಗಿಂತ ಮುಂಚೆ ಈ ಪೇಷಂಟ್ಗಳಲ್ಲಿ ಇದನ್ನು ಚೆಕ್ ಮಾಡ್ತೀವಿ ಅವರು ಮಯಸ್ಥೆನಿಯ ಇದೇನಾ ಅಂತ. ಇದನ್ನು ನಾವು ಈ ACH ರಿಸೆಪ್ಟರ್ ಆ್ಯಂಟಿಬಾಡೀಸ್ ಅಂತ ಚೆಕ್ ಮಾಡ್ತೀವಿ. ಇದರಲ್ಲಿ ನಮ್ಗೆ ಗೊತ್ತಾಗುತ್ತೆ ಈ ಪೇಷಂಟಿಗೆ ಮಯಸ್ಥೆನಿಯ ಇದೇನಾ ಇಲ್ವಾ ಅಂತ. ಎಷ್ಟೋ ಜನಕ್ಕೆ ಈ ಮಯಸ್ಥೆನಿಯ ಸಿಂಪ್ಟಮ್ಸ್ ಇರದೇ ಇದ್ರೂ ಸಬ್ ಕ್ಲಿನಿಕಲಿ ಅವರು ಪಾಸಿಟಿವ್ ಇರ್ತಾರೆ, ಅಂದರೆ ಅವ್ರಿಗೆ ಈ ACH ಆ್ಯಂಟಿಬಾಡೀಸ್ ಅನ್ನೋದು ಇರುತ್ತೆ. ಇದ್ರ ಇಂಪಾರ್ಟೆಂಟ್ ಇಂಪ್ಲಿಕೇಶನ್ ಏನಪ್ಪ ಅಂದರೆ, ನಾವು ಆಪರೇಷನ್ ಸಮಯದಲ್ಲಿ ಅವರಿಗೆ ಈ ಮಸಲ್ ರಿಲ್ಯಾಕ್ಸೆಂಟ್ ಅಂತ ಕೊಡ್ತಾರೆ. ಒನ್ಸ್ ಈ ಮಸಲ್ ರಿಲ್ಯಾಕ್ಸೆಂಟ್ ಕೊಟ್ಟರೆ ಅವರು ಈ ಸ್ವಲ್ಪ ಸ್ಟಾಪ್ ಮಾಡೋಣ, ಈ ಮಸಲ್ ರಿಲ್ಯಾಕ್ಸೆಂಟಿಂದ ಅವರು ಹೊರಗೆ ಬರೋದಿಲ್ಲ. ಸೊ ಅದಕ್ಕೆ ನಾವು ಆಪರೇಷನ್ಗಿಂತ ಮುಂಚೆನೇ ಇದನ್ನು ಚೆಕ್ ಮಾಡ್ಕೋಬೇಕಾಗತ್ತೆ. ಅವರು ಸಪೋಸ್ ಅವ್ರಿಗೆ ಈ ಮಯಸ್ಥೆನಿಯ ಪಾಸಿಟಿವ್ ಅಥವಾ ಮಯಸ್ಥೆನಿಯ ಅವ್ರಿಗಿದ್ದರೆ ನಾವು ಆಪರೇಷನ್ಗಿಂತ ಮುಂಚೆ ಈ ಆ್ಯಂಟಿಬಾಡೀಸನ್ನೆಲ್ಲ ತೆಗಿಬೇಕಾಗತ್ತೆ. ಈ ಆ್ಯಂಟಿಬಾಡೀಸ್ ತೆಗಿಬೇಕಾದ್ರೆ ನಾವು ಒಂದು ಪ್ಲಾಸ್ಮಾ ಫೆರಸಿಸ್ ಅಂತ ಮಾಡ್ತೀವಿ, ಅಥವಾ ಇನ್ನೊಂದು ಇಂಟ್ರಾವೆನಸ್ ಇಮ್ಯುನೋಗ್ಲೋಬುಲಿನ್ಸ್ ಅಂತ ಕೊಡ್ತೀವಿ. ಈ ಪ್ಲಾಸ್ಮಾ ಫೆರಸಿಸ್ ಏನಪ್ಪ ಅಂತಂದರೆ ನಮ್ಮ ರಕ್ತವನ್ನು ತೊಳೆಯೋ ಥರ. ಸೊ ಇಲ್ಲಿ ನಾವು ಇರೋವಂಥ ಆ್ಯಂಟಿಬಾಡೀಸನ್ನು ತೆಗೆದುಬಿಡ್ತೀವಿ. ನಾವು ರೋಗಿಗೆ ಒಂದು ವಾರ ಮುಂಚೆ ಅಡ್ಮಿಟ್ ಮಾಡ್ತೀವಿ, ಎರಡು ಮೂರು ಸೆಷನಲ್ಲಿ ಅವರ ಬ್ಲಡ್ಡನ್ನು ಕ್ಲೀನ್ ಮಾಡ್ತೀವಿ ಪ್ಲಾಸ್ಮಾ ಫೆರಸಿಸ್ ಅಂತ. ಇದರಿಂದಾಗಿ ಅವ್ರು ಇರೋವಂಥ ಆ್ಯಂಟಿಬಾಡೀಸ್ ಎಲ್ಲ ತೆಗೆದುಬಿಟ್ಟು ರಕ್ತವನ್ನು ಕ್ಲೀನ್ ಮಾಡ್ತೀವಿ. ಎರಡನೇದ್ದು IV ಇಮ್ಯುನೋಗ್ಲೋಬುಲಿನ್ ಅಂತ ಕೊಡ್ತೀವಿ. ಇದರಲ್ಲೂ ಕೂಡ ಈ ಆ್ಯಂಟಿಬಾಡೀಸ್ ಕೂಡ ಹೊರಟೋಗುತ್ತೆ. ಈ ಸರ್ಜರಿಗಿಂತ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ಏನು ಎಸ್ಪೆಕ್ಟ್ ಅಂದರೆ, ನಾವು ನ್ಯೂರೋಲಾಜಿಸ್ಟನ್ನು ಇನ್ವಾಲ್ವ್ ಮಾಡ್ತೀವಿ. ನ್ಯೂರೋಲಾಜಿಸ್ಟ್ ಅವರು ಮೆಡಿಸಿನ್ನು ಇದಕ್ಕೆ ಮಯಸ್ಥಾನಿಗೆ ಬೇಕಾಗಿರುವಂಥ ಮೆಡಿಸಿನ್ ಸ್ಟಾರ್ಟ್ ಮಾಡ್ತಾರೆ.
ಇದರಿಂದಾಗಿ ನಾವು ಮಯಸ್ಥೇನಿಯನ್ನು ಕಂಟ್ರೋಲ್ ಮಾಡಿಕೊಂಡೇನೆ ಸರ್ಜರಿಗೆ ಮುಂದುವರಿತೀವಿ. ಈ ಎಲ್ಲ ಟೆಸ್ಟ್ಗಳಲ್ಲದೆ ನಾವು ಸರ್ಜರಿಗೆ ಬೇಕಾಗಿರುವಂಥ ಬ್ಲಡ್ ಟೆಸ್ಟ್ಗಳು, ಲಂಗ್ ಫಂಕ್ಷನ್ ಟೆಸ್ಟು, ಹಾರ್ಟಿನ ಟೆಸ್ಟು ಇವೆಲ್ಲ ರೆಡಿ ಮಾಡಿಕೊಂಡು ಅನಸ್ಥೇಷ್ಯಾ ಡಾಕ್ಟ್ರಿಗೆ ನೀವು ಭೇಟಿ ಆದಮೇಲೆ ಸರ್ಜರಿಗೆ ರೆಡಿ ಆಗ್ತೀರಾ ಹಾಗೂ ಸರ್ಜರಿಗೆ ಪ್ರೊಸೀಡ್ ಆಗ್ತೀವಿ. ಒಮ್ಮೆ ಈ ಸರ್ಜರಿಗೆ ರೆಡಿ ಆದಮೇಲೆ ಈ ಸರ್ಜರಿ ಎರಡು ಥರ ಮಾಡ್ಬೋದು. ಒಂದು ಓಪನ್ ಸರ್ಜರಿ ಅಂತ, ಇನ್ನೊಂದು ರೊಬೋಟಿಕ್ ಸರ್ಜರಿ ಅಂತ. ಈ ಓಪನ್ ಸರ್ಜರಿಯಲ್ಲಿ ನಾವು ಈ ಸ್ಟರ್ನಮ್ಮನ್ನು ಓಪನ್ ಮಾಡಿಬಿಟ್ಟು ಮಾಡ್ತೀವಿ. ಇದನ್ನು ನಮ್ಮ ಬೈಪಾಸ್ ಸರ್ಜರಿಯಲ್ಲಿ ಕೂಡ ಈ ಸ್ಟರ್ನಮ್ಮನ್ನು ಓಪನ್ ಮಾಡ್ತಾರಲ್ಲ ಅದೇ ಥರ ಮಾಡ್ತೀವಿ. ಇಲ್ಲಿ ಓಪನ್ ಮಾಡಿಬಿಟ್ಟು ಈ ಥೈಮಸ್ ಅನ್ನೋ ಭಾಗ ಪೂರ್ತಿಯಾಗಿ ತೆಗಿತೀವಿ. ಅಲ್ಲಿ ಥೈಮಸ್ಸಿನ ಎರಡು ಲೋಬ್ ಇರುತ್ತೆ. ಸೊ ಕೆಲವೊಮ್ಮೆ ಒಂದೇ ಕಡೆ ಗಡ್ಡೆ ಇದ್ದು ಇನ್ನೊಂದು ಕಡೆ ನಾರ್ಮಲ್ ಆಗಿರ್ಬೋದು. ಬಟ್ ನಾವು ಈ ಸರ್ಜರಿ ಏನು ಮಾಡ್ತೀವಿ ಅಂದರೆ ಥೈಮಸ್ಸನ್ನು ಇಡಿಯಾಗಿ ಎರಡು ಸೈಡ್ ಒಟ್ಟಿಗೆ ಸೇರಿಸಿ ತೆಗೆದುಬಿಡ್ತೀವಿ. ಸೊ ದ್ಯಾಟ್ ಆ ಥೈಮಸ್ಸಿನ ಸೆಲ್ ಉಳಿದೇ ಇದ್ದರೆ ಈ ಮಯಸ್ಥೇನಿಯ ಮರುಕಳಿಸುವಂಥ ಚಾನ್ಸಸ್ ಇರೋದಿಲ್ಲ. ಎರಡನೇ ವಿಧಿ ಸರ್ಜರಿ ಅಂದರೆ ರೋಬೋಟಿಕ್ ಸರ್ಜರಿ. ಇಲ್ಲಿ ನಾವು ಕೀ ಹೋಲ್ ಥರ ಚಿಕ್ಕ ಚಿಕ್ಕ ಪೋರ್ಟ್ಸನ್ನು, ಮೂರು ಪೋರ್ಟನ್ನು ಹಾಕಿಬಿಟ್ಟು ಈ ಥೈಮಸ್ ಅನ್ನೋ ಗ್ಲ್ಯಾಂಡನ್ನು ಕಂಪ್ಲೀಟಾಗಿ ಮೊಬಲೈಸ್ ಮಾಡಿ ತೆಗಿತೀವಿ. ರೋಬೋಟಿಕ್ ಸರ್ಜರಿದ ಅಡ್ವಾಂಟೇಜ್ ಏನಪ್ಪ ಅಂದರೆ ರಿಕವರಿ ತುಂಬ ಫಾಸ್ಟಾಗಿರುತ್ತೆ. ರೋಗಿಯು 4-5 ದಿವಸದಲ್ಲೇನೆ ಮನೆಗೆ ಹೋಗ್ಬೋದು. ಸೊ ರೋಬೋಟಿಕ್ ಸರ್ಜರಿಯೇ ಈ ಅಡ್ವಾಂಟೇಜಸ್ ಇರುತ್ತೆ. ಆಪ್ರೇಷನ್ದ ನಂತರ ರೋಗಿಯು ಹಾಸ್ಪಿಟಲ್ದಲ್ಲಿ ಒಂದು 4-5 ದಿನ ಇರ್ತಾರೆ. ಒಂದೆರಡು ಟ್ಯೂಬ್ ಇಟ್ಟಿರ್ತೀವಿ, ಅದನ್ನು ತೆಗೆದಾದಮೇಲೆ ಅವರು ಚೆನ್ನಾಗಿದ್ದಾರೆ ಅಂದರೆ ಮನೆಗೆ ಕಳಿಸ್ತೀವಿ. ಅಡ್ವೈಸ್ ಕೊಡೋದೇನಪ್ಪ ಅಂತಂತಂದರೆ ಸ್ವಲ್ಪ ದಿನ ಈ ಹೆವಿ ವೇಟನ್ನು ಎತ್ತು ಆಗಿರೋದಿಲ್ಲ. ಅದು ಬಿಟ್ಟರೆ ಇದಾದಮೇಲೆ ಈ ಸರ್ಜರಿ ಆದಮೇಲೆ ರೋಗಿಯು ಚೆನ್ನಾಗಿರ್ತಾರೆ. ಆಲ್ಮೋಸ್ಟ್ ಎವ್ರಿಬಡಿ ಅಂತಂದರೆ ಎಲ್ಲರಿಗೂ ಈ ಮಯಸ್ಥೇನಿಯ ಗ್ರೇವಿಸ್ ಇದ್ದವರಿಗೆ ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ. ಮಯಸ್ಥೇನಿಯಾಗೆ ಮೆಡಿಸಿನ್ಸ್ ಆಮೇಲೆ ಬೇಕಾಗೋದಿಲ್ಲ. ಇದಾದಮೇಲೆ ನಾವು ರೋಗಿಗೆ ಒನ್ಸ್ ಇನ್ 3 ಮಂತ್ಸ್ ಈ ಥರ ಕರೆಸಿ ಫಾಲೋಅಪ್ಪಲ್ಲಿ ಇಡ್ತೀವಿ. ಒನ್ಸ್ ಇನ್ ಎ ಇಯರ್ ಈ ಥರ ಸ್ಕ್ಯಾನಿಂಗ್ ಅದು ಮಾಡ್ತಾ ಇರ್ತೀವಿ. ಯೂಶ್ವಲಿ ಒಮ್ಮೆ ಇದು ಕ್ಲಿಯರಾಗಿ ಸರ್ಜರಿ ಆದರೆ ಈ ರೋಗ ಮರುಕಳಿಸುವಂಥ ಚಾನ್ಸಸ್ ಇರೋದಿಲ್ಲ. ಸೊ ಇಷ್ಟೊತ್ತವರೆಗೂ ಡಿಸ್ಕಸ್ ಮಾಡಿದ್ದು ನಾವು ಏನು ತಿಳ್ಕೊಬೇಕಂದ್ರೆ ಈ ಮಯಸ್ಥೇನಿಯ ಗ್ರೇವಿಸ್ ಇರೋ ಪೇಷಂಟ್ಗಳಲ್ಲಿ ಈ ಥೈಮೋಮಾ ಇರುವಂಥ ಚಾನ್ಸಸ್ ಇರುತ್ತೆ. ಹಾಗೆಯೇ ಥೈಮೋಮಾ ಇರುವಂಥ ಪೇಷಂಟ್ಗಳಲ್ಲಿ ಮಯಸ್ಥೇನಿಯನ್ನು ಕಂಡುಬರುತ್ತೆ. ಸೊ ಒಂದಕ್ಕೊಂದು ಲಿಂಕ್ ಇರುವಂಥ ಕಂಡೀಷನ್ಗಳು. ಇದರಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ನಾವು ಥೈಮೋಮಾನ ಟ್ರೀಟ್ ಮಾಡಿದ್ರೆ ಮಯಸ್ಥೇನಿಯ ಗ್ರೇವಿಸು ಗುಣವಾಗುತ್ತೆ. ಇದಲ್ಲದೆ ನಾನು ನಿಮ್ಗೆ ಹೇಳಿದೆ ಬೇರೆ ಪ್ಯಾರಾನಿಯೋಪ್ಲಾಸ್ಟಿಕ್ ಸಿಂಡ್ರೋಮ್ಸು ಇರುತ್ತೆ ಅಂತ, ಅವು ಕೂಡ ಸರ್ಜರಿ ಆದಮೇಲೆ ಗುಣ ಆಗುತ್ತೆ. ಸೊ ನೀವು ಬಹಳ ಕೇರ್ಫುಲ್ ಆಗಿದ್ದು ಈ ರೋಗ ಲಕ್ಷಣಗಳನ್ನು ಬೇಗ ಕಂಡು ಹಿಡ್ಕೊಂಡು ಅಥವಾ ನೀವು ಯಾವುದೋ ಒಂದು ಬೇರೆ ಟೆಸ್ಟ್ ಮಾಡಬೇಕಾದ್ರೆ ಈ ಮಿಡಿಯಾಸ್ಟಿನಲ್ ಟ್ಯೂಮರ್ ಇದೆ ಅಂತ ಕಂಡುಬಂದರೆ ನಿಮ್ಮ ಆಂಕಾಲಜಿಸ್ಟನ್ನು ಭೇಟಿಯಾಗಿ ಬೇಗ ಟ್ರೀಟ್ಮೆಂಟ್ ತಗೊಳ್ಳಿ. ಯಾಕಂದರೆ ಇದು ಒಂದಲ್ಲ, ನೀವು ಕಂಡುಹಿಡ್ಕೊಂಡ್ರೆ ಒಂದರಲ್ಲೇ ಎರಡು ಕಾಯಿಲೆಗಳು ಗುಣವಾಗುತ್ತೆ. ಥ್ಯಾಂಕ್ ಯು. ಥೈಮೋಮಾ ವಿಷಯವಾಗಿ ಏನೇ ಡೌಟ್ ಇದ್ದಲ್ಲಿ ಈ ಕೆಳಕಂಡ ನಂಬರ್ಗಳನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಈ ಕಾಯಿಲೆಯನ್ನು ನಿರ್ಲಕ್ಷ್ಯ ಮಾಡಬೇಡಿ, ಇದಕ್ಕೆ ಟ್ರೀಟ್ಮೆಂಟ್ ಚೆನ್ನಾಗಿದೆ, ದಯವಿಟ್ಟು ಈ ಟ್ರೀಟ್ಮೆಂಟನ್ನು ತಗೊಳ್ಳಿ. ಧನ್ಯವಾದ.